ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಮನೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಾಕಷ್ಟು ಕ್ವಶನ್ಗಳನ್ನು ಕೂಡ ಕೇಳಿದ್ದಾರೆ. ಕೆಲವರಿಗೆ ಹಣ ಬಂದಿಲ್ಲ ಮೇಡಮ್, ಯಾವಾಗ ಬರುತ್ತೆ, ಏನಾಗಿದೆ, ಹೊಸ ಅಪ್ಲಿಕೇಶನ್ ಯಾವಾಗ ಶುರುವಾಗುತ್ತೆ, ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಆಲ್ರೆಡಿ ಮೊದಲನೇ ಕಂತು, ಅಂದರೆ ಆಗಸ್ಟ್ ತಿಂಗಳದ್ದು ಮೊದಲನೇ ಕಂತು. ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿದೆ, ಇನ್ನು ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗಬೇಕಾಗುತ್ತೆ. ಈಗ ಸಾಕಷ್ಟು ಡೌಟ್ ಇತ್ತು, ತೊಂದರೆ ಇತ್ತು, ಯಾವಾಗ ಬರುತ್ತೆ ಏನಾಗಿದೆ ಅಂತ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಏನಂದರೆ, ಸಾಕಷ್ಟು ಜನಕ್ಕೆ ಇಶ್ಯೂ ಆಗಿದೆ, ಏನಂದರೆ ಸಮಸ್ಯೆ ಆಗಿದೆ ಅಪ್ಲಿಕೇಶನಲ್ಲಿ. ಏನಂದರೆ ತಪ್ಪು ಮಾಹಿತಿಗಳು, ನೇಮ್ ಮಿಸ್ಟೇಕ್ ಆಗಿರೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಯೋಜನೆಗಳು ಮಿಸ್ಟೇಕ್ ಅವ್ರದ್ದು, ದಾಖಲೆಗಳು ಮಿಸ್ಟೇಕ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಹಿಡ್ದು ಡಾಕ್ಯುಮೆಂಟ್ಸಿಂದ ಹಿಡ್ದು ನಾನಾ ಮಿಸ್ಟೇಕ್ಗಳು ಎಲ್ಲೆಲ್ಲ ಆಗಿದೆ ಅಂಥವರಿಗೆ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗಿದೆ, ಅವರಿಗೆ ಸದ್ಯಕ್ಕೆ ಬರುವುದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು 15-20 ದಿನದ ಒಳಗಡೆ ನಾವು ಸರಿಪಡಿಸ್ತೀವಿ ಅಂತ ನಿನ್ನೆ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. 15-20 ದಿನಗಳ ಒಳಗಡೆ ನಿಮಗೆ ಸರಿಪಡಿಸಿಕೊಡ್ತಾರೆ, ಅಂಗನವಾಡಿ ಕಾರ್ಯಕರ್ತರ ಜೊತೆ ಸರಿಪಡಿಸಿ ಕೊಡ್ತೀವಿ ನಾವು. 15-20 ದಿನ ಆಗುತ್ತೆ, ದಯವಿಟ್ಟು ವೆಯ್ಟ್ ಮಾಡಿ, ಯಾರು ಗಾಬರಿಗೊಳ್ಬೇಡಿ, ಅಮೌಂಟ್ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಯಾರು ಸರಿ ಇದೆ ಅವರಿಗೆ ಶೀಘ್ರದಲ್ಲೇ ಬರುತ್ತೆ, ಆಲ್ಮೋಸ್ಟ್ ಕೆಲವರಿಗೆ ಬರ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. 10-15 ದಿನಗಳೊಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನಂತರ ಹೊಸದಾಗಿ ಅಪ್ಲಿಕೇಶನ್ ಹಾಕೋದ್ ಬಗ್ಗೆ ನಾವು ತೆರಿತಿದ್ದೀವಿ ಅಂದರೆ ಅಪ್ಲಿಕೇಶನ್ ಹೊಸದಾಗಿ ಓಪನ್ ಮಾಡ್ತೀವಿ. ಯಾರು BPL APL ಇದ್ದಾರೆ, ಅರ್ಹರು ಇದ್ದಾರೆ, ಅವರು ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಅದೇ ರೀತಿ ಲಾಸ್ಟ್ ಡೇಟ್ ಟು ಡೆಡ್ ಎಂಡ್ ಏನೂ ಇಲ್ಲ, ಹೊಸದಾಗಿ ಅರ್ಜಿ ಸಲ್ಲಿಸೋರ್ಗೆ ನಾವು ಅಪ್ಲಿಕೇಶನ್ ಓಪನ್ ಮಾಡ್ತೀವಿ. ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವುದೇ ರೀತಿ ಅಡಚಣೆ ಇರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ.